ನೀವು ಪಕ್ಷದ ಕಟ್ಟುಪಾಡುಗಳಿಗೆ ಬಿದ್ದು ಬ್ಯಾಲೆನ್ಸ್ ಉತ್ತರ ಕೊಡಬೇಕಾಗಿಲ್ಲ ಪ್ರಾಮಾಣಿಕವಾಗಿ. ಅಂದರೆ ಅನೇಕ ಪ್ರಕರಣಗಳನ್ನು ನೋಡಿದ್ದೀರಿ, ಆಸ್ತಿ ಇದನ್ನು ನೋಡಿದ್ದೀರಿ, ಇದೆಲ್ಲವದರ ಹಿನ್ನೆಲೆಯಲ್ಲಿ ಮೂಡಾ ಕೇಸ್ ಏನಾಗುತ್ತೆ ಅನ್ಸುತ್ತೆ ನಿಮಗೆ ಸಿದ್ದರಾಮಯ್ಯನವ್ರ ಮೇಲೆ? ಈ ಮೂಡಾ ಕೇಸ್ನಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಲೋಕಾಯುಕ್ತದಲ್ಲಿ ತನಿಖೆ ಯಾವ ರೀತಿ ಮಾಡಬೇಕು ಅನ್ನೋದು ಅದು ಲೋಕಾಯುಕ್ತ ಸಂಸ್ಥೆಗೆ ಮತ್ತು ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ, ಒಂದು ರೀತಿ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಇದ್ದಂಗೆ ಇದೆ, ಇನ್ವೆಸ್ಟಿಗೇಷನ್ ಅದನ್ನು ಅವರು ಮಾಡ್ತಾರೆ. ಬಹುಶಃ ನನಗನ್ನಿಸ್ದ ಹಾಗೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಯಾವಾಗ ಬರೋದು ಅಂತಂದರೆ ಮುಖ್ಯಮಂತ್ರಿಗಳೇನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ. ಓಕೆ, ಇದರಲ್ಲಿ ಯಾವುದೇ ಥರದ ಇನ್ವಾಲ್ವ್ಮೆಂಟು ಮುಖ್ಯಮಂತ್ರಿಗಳದ್ದು ಕಾಣಿಸ್ತಾ ಇಲ್ಲ. ವಿರೋಧ ಪಕ್ಷಗಳು ಹೇಳೋದು ಅವ್ರದ ಇಂಡೈರೆಕ್ಟಾಗಿ ಅವರು ಇದು ಮಾಡಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ. ಆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಅವರು ಒಬ್ಬ ವಿರೋಧ ಪಕ್ಷದಲ್ಲಿದ್ದಂಥವ್ರು, ಆಡಳಿತ ಪಕ್ಷ ಭಾರತೀಯ ಜನತಾ ಪಕ್ಷ ಇದ್ದಂಥ ಸಂದರ್ಭ, ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಎಲ್ಲ ತೀರ್ಮಾನಗಳನ್ನು ಮಾಡಿದ್ದಾರೆ. ಇದು ಇವ್ರದ್ದೊಂದೇ ಕೇಸ್ಗೆ ಮಾಡಿರುವಂಥ ತೀರ್ಮಾನ ಅಲ್ಲ, ಸುಮಾರು 1400 ಸೈಟು ಅಷ್ಟೋ ಹೇಳ್ತಾ ಇದ್ದಾರೆ, ಎಷ್ಟೋ ಸೈಟ್ಗಳು 50-50 ರೇಷಿಯೋ ಒಳಗಡೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದು ವಿಚಾರದಲ್ಲಿ ಅವ್ರಿಗೆ ಯಾವುದೇ ಥರದ ಈ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ನಂದು. ಬಟ್ ಹೈಕೋರ್ಟಿನ ಜಡ್ಜ್ಮೆಂಟು, ನಾಗಪ್ರಸನ್ನರ ಪೀಠದ ಜಡ್ಜ್ಮೆಂಟ್ ತುಂಬ ನೆಗೆಟಿವ್ ಆಯ್ತಲ್ವಾ ಸಿದ್ದರಾಮಯ್ಯನವ್ರಿಗೆ? ಅಲ್ಲ ನೆಗೆಟಿವ್ ಏನಿಲ್ಲ, ಅದು ನೋಡಿ ಸ್ವಲ್ಪ ಪ್ರಶ್ನೆ ಮಾಡಿದ್ರು. ನನ್ನ ಅಭಿಪ್ರಾಯದಲ್ಲಿ ಹೈಕೋರ್ಟ್ಗೆ ಹೋಗಲೇಬಾರ್ದಾಗಿತ್ತು, ಲೋಕಾಯುಕ್ತ ತನಿಖೆಗೆ ನೇರವಾಗಿ ತನಿಖೆ ಆಗಲಿ ಅಂತ ಹೇಳಿಬಿಡಬೇಕಾಗಿತ್ತು. ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ, ಒಂದು ಸಾರ್ವಜನಿಕ ಜೀವನದಲ್ಲಿದ್ದಾಗ ತನಿಖೆಗಳು ಮಾಡಲಿಕ್ಕೆ ಅವಕಾಶಗಳಿರ್ತದೆ, ತನಿಖೆ ಮಾಡಿ ಆಯಿತು. ಅದು ಇವತ್ತು ಹೈಕೋರ್ಟ್ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ತೀರ್ಪು ಕೊಟ್ಟಂತೆ ತೀರ್ಪಿನ ಪ್ರಕಾರ ಇವತ್ತು ತನಿಖೆ ನಡೀತಾ ಇದೆ. ತನಿಖೆ ಏನು ಬರುತ್ತೆ ಅನ್ನೋದು ಕಾದು ನೋಡೋಣ. ನಿಮ್ಮ ಜೊತೆಗಿರುವಷ್ಟು ಒಳ್ಳೆಯ ಲೀಗಲ್ ಅಡ್ವೈಸರ್ ಸಿದ್ದರಾಮಯ್ಯನವ್ರ ಜೊತೆಗಿಲ್ಲ, ಇದು ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯ. ಇಲ್ಲ, ಅವ್ರಿಗೆ ಆ ಥರ ಏನಿಲ್ಲ, ಕೆಲವು ಸಲಹೆಗಳು, ಕೆಲವರು ದಾರಿ ತಪ್ಪಿಸ್ತಾರೆ, ಕೆಲವರು ಬೇರೆ ಬೇರೆ ವಿಚಾರಗಳು, ನಾವೆಲ್ಲನೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಏನು ಕುಟುಂಬ, ಶ್ರೀಮತಿಯವರು ಏನು ಸೈಟನ್ನು ವಾಪಸ್ ತಗೊಂಡಂತ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಅದು ಒಳ್ಳೆಯ ತೀರ್ಮಾನ. ಅದು ಅದು ಯಾವಾಗ ಮಾಡಬಹುದಾಗಿತ್ತು? ಸ್ವಲ್ಪ ತೀರ್ಮಾನ ಒಳ್ಳೆಯದ್ದು, ಸಮಯ ಸರಿಯಾದದ್ದ, ಸ್ವಲ್ಪ ಜಲ್ದಿ ಮಾಡಬೇಕಾಗಿತ್ತು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.